ಕಲ್ಪಿಸಿಕೊಟ್ಟಿದ್ದಾರೆ. 14 ಮಿಲ್ಕ್ ಯೂನಿಯನ್ಗಳಿದೆ, ಸುಮಾರು 17,000 ಕೋಟಿ ಟರ್ನ್ ಓವರ್ ಆಗ್ತಕ್ಕಂಥ ಮಿಲ್ಕ್ ಯೂನಿಯನ್ಗಳು, ಸುಮಾರು 1,250 ಕೋಟಿ, 1 ಲೀಟರ್ಗೆ 5 ರೂಪಾಯಿ ನನಗೆ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ಕೂಡ ಕರ್ನಾಟಕ ಸರ್ಕಾರ. ಕೆಎಂಎಫ್ನವರು ಮತ್ತು ಎಲ್ಲ ಡೈರಿಯವರು, ಮಿಲ್ಕ್ ಯೂನಿಯನ್ನವರು ಸುಮಾರು 140 ಐಟಮ್ಸ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲದೇ ಪಕ್ಕದ ರಾಜ್ಯಗಳಿಗೆ, ವಿದೇಶಗಳಿಗೂ ಸಹ ಮಾರಾಟ ಮಾಡ್ತಕ್ಕಂಥದ್ದು ಕೂಡ. 14 ಯೂನಿಯನ್ನರು ಸುಮಾರು 250 ಕೋಟಿ ಲಾಭವನ್ನು ಮಾಡ್ತಕ್ಕಂಥ ಸಂಸ್ಥೆಗಳು. ಪ್ರತಿಯೊಬ್ಬರು ವಿಶ್ವಾಸದಲ್ಲಿ ತೆಗೆದುಕೊಂಡು ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಅಧ್ಯಕ್ಷರಾದ ಮೇಲೆ 1,000 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಇನ್ನು ವಿವಿಧ ರೀತಿಯಲ್ಲಿ ಪದಾರ್ಥಗಳನ್ನು ಎಕ್ಸ್ಪ್ಯಾಂಡ್ ಮಾಡ್ತಕ್ಕಂಥದ್ದಕ್ಕೆ, ಜೊತೆಗೆ ರಾಜ್ಯ ವಿದೇಶಗಳಿಗೆ ಕೊಡುವ ನಮ್ಮ ಕೆಎಂಎಫ್ನ ಮತ್ತು ಯೂನಿಯನ್ನಲ್ಲಿ ಏನು ತಯಾರು ಮಾಡ್ತಾರೆ ಅದೆಲ್ಲವನ್ನು ಸೇಲ್ ಮಾಡ್ತಕ್ಕಂಥ ಅವಕಾಶವನ್ನು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. COVID-19 ಸನ್ನಿವೇಶದಲ್ಲಿ ಸುಮಾರು 3,000 ರೂಪಾಯಿನ ಆಶಾ ಕಾರ್ಯಕರ್ತರಿಗೆ ಸುಮಾರು 3 ಕೋಟಿ ಹಣವನ್ನ ಆಶಾ ಕಾರ್ಯಕರ್ತರಿಗೆ ಕೊಟ್ಟಂತದ್ದು ಕೂಡ ಅಲ್ಲಿ 14 ಮಿಲ್ಕ್ ಯೂನಿಯನ್ಗಳು ಕೂಡ. ಅವತ್ತು COVID-19 ಆಶಾ ಕಾರ್ಯಕರ್ತರು ಬಹಳ ಸರ್ವಿಸ್ ಮಾಡಿದ್ದಾರೆ, ಅವರ ಸಾವು ಎಲ್ಲವನ್ನ ಲೆಕ್ಕಕ್ಕಿಡದೆ ಸರ್ವಿಸ್ ಮಾಡಿದ್ದಾರೆ COVID-19 ಅಂತಕ್ಕಂಥ ಉದ್ದೇಶ ಇಟ್ಟು ಅವರ ಮಿಲ್ಕ್ ಯೂನಿಯನ್ನಲ್ಲಿ 3,000 ರೂಪಾಯಿ ನನಗೆ 100 ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು. COVID-19 ಮುಖ್ಯಮಂತ್ರಿಗಳ ಪರಿಹಾರದಿಗೂ ಕೂಡ 54 ಕೋಟಿ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ನೀವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಸಾರಿ ಟಿವಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಚರಂಡಿಗೆ ಹಾಲನ್ನು ಚೆಲ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾರೆ. ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರನ ಕರೆಸಿ ಚೇಂಬರ್ಗೆ ಯಾವ ಕಾರಣಕ್ಕೂ ಹಾಲನ್ನು ಚೆಲ್ಲಬಾರದು, ಯಾವ ಮಿಲ್ ಸೊಸೈಟಿಯಲ್ಲೂ ಕೂಡ ಹಾಲನ್ನು ತೆಗೆದುಕೊಳ್ಬಾರದು ಅಂತ ಹೇಳಬಾರದು ರೈತರಿಗೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಟು ಕರ್ನಾಟಕ ರಾಜ್ಯಾದ್ಯಂತ 2,11,00,000 ಲೀಟರ್ನ 1 ಲೀಟರ್ಗೆ 37 ರೂಪಾಯಿ ತರ ಪರ್ಚೇಸ್ ಮಾಡಿ 2,11,00,000 ರೈತರಿಗೆ 2,11,00,000 ಕರ್ನಾಟಕದ ಬಡ ಜನತೆಗೆ ಉಚಿತವಾಗಿ ಹಾಲನ್ನು ಕೊಟ್ಟಂತ ನಿದರ್ಶನ ಕೂಡ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು. COVID-19 ಮಿಲ್ಕ್ ಪೌಡರ್ ಸೇಲ್ ಆಗಿ 4,00,000 ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ 2 ತಿಂಗಳು ಪೌಡರ್ನ ಸಪ್ಲೈ ಮಾಡ್ತಕ್ಕಂಥದ್ದು ಕೂಡ ಸುಮಾರು 164 ಕೋಟಿ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಕೆಎಂಎಫ್ ಮತ್ತು ಮಿಲ್ಕ್ ಯೂನಿಯನ್ಗೆ ಕಷ್ಟಕಾಲದಲ್ಲಿ ಸಹಕಾರ ತಮ್ಮ ಜೊತೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ತೋರಿಸ್ತಕ್ಕಂಥವರು ಮಾಜಿ ಮುಖ್ಯಮಂತ್ರಿಗಳು. ಬೊಮ್ಮಾಯಿಯವರು ಕೂಡ ಯಾವೊಂದು ಕಾರ್ಯಕ್ರಮವನ್ನು ಮಾಡಲಿ, ಇವತ್ತು ಅಫೆಕ್ಸ್ ಬ್ಯಾಂಕ್ ಇರ್ಬೋದು, 21 DCC ಬ್ಯಾಂಕ್ಗಳಿಗಿರ್ಬೋದು, ಸುಮಾರು 20,810 ಕೋಟಿ 30 ಲಕ್ಷ ರೈತರಿಗೆ ಸಾಲವನ್ನು ಕೊಡಬೇಕು, ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಏನು ಆದೇಶವನ್ನು ಮಾಡಿದ್ರು, ಇವತ್ತು 9,000 ಕೋಟಿ ಸುಮಾರು 12 ಲಕ್ಷ ರೈತರಿಗೆ ಆ ಸಾಲವನ್ನು ಕೊಡ್ತಕ್ಕಂಥ ಅದಕ್ಕೆ ಚಾಲನೆಯನ್ನು ಮಾಡಿದ್ದೇವೆ. ಯಾವೊಂದು ಕಾರ್ಯಕ್ರಮವನ್ನು ಮಾಡಲಿ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಅದು ಪೆನ್ಷನ್ ಇರ್ಬೋದು, ಅಮೃತ ಮಹೋತ್ಸವ 75ನೇ ವರ್ಷದ ಕಾರ್ಯಕ್ರಮ ಇದು, ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಇರ್ಬೋದು, ಅದೆಲ್ಲವನ್ನ ವ್ಯವಸ್ಥಿತವಾಗಿ ಕರ್ನಾಟಕದ ಜನತೆಗೆ ಮನೆ ಮಾತಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಂತ ಯಾರಾದರೂ ಇದ್ರೆ ಅದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು
ಸನ್ಮಾನ್ಯ ಬಸವರಾಜ ಬೊಂಬೆ ಅವರು. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.